ಯಾವುದೇ ವರ್ಗದ ಜನರಿಗೆ ಅನ್ಯಾಯ ಆಗಬೇಕಾದ್ರೆ ಆಗ್ತಿರಬೇಕಾದ್ರೆ ಕಾಂಗ್ರೆಸ್ ಅದು ಬೆನ್ನೆಲುವಾಗಿ ನಿಲ್ಲುತ್ತೆ. ರೈತರ ಈ ರೈತರ ಹೋರಾಟದಲ್ಲೂ ಕೂಡ ಕಾಂಗ್ರೆಸ್ ಅವರಿಗೆ ಸಾಕಷ್ಟು ಸಹಕಾರ ಮಾಡಿದಾಗ ಕೂಡ ಬಹಳ ಸ್ಪಷ್ಟವಾಗಿ ರೈತರು ಏನ್ ಹೇಳಿದ್ರು, ನಾವು ಇದನ್ನ ಯಾವುದೇ ಪಕ್ಷದ ವತಿಯಿಂದ ನಾವು ಮಾಡೋದಿಲ್ಲ, ಏನ್ ಸಹಾಯ ಮಾಡ್ತೀರಾ ಅದ್ ಬೇಕಾದ್ರೆ ನೀವು ಹೊರಗೆ ನಿಂತು ಮಾಡಿ ನಾವು, ಆದ್ರೆ ಇದು ರೈತರ ಪರವಾಗಿ ಇದೆ, ನಾವು ರೈತರೇ ನಾವು ನಿಂತು ಮಾಡ್ತೀವಿ ಅಂತ ಹೇಳಿದ್ದೆ ನಿಜ. ಆಮೇಲೆ ಇದು ನಾವು ಬರೇ ಈಗ ಕಾರ್ಮಿಕ ವರ್ಗದವರಿಗೂ ಅವರು ಹೋರಾಟ ಮಾಡ್ತಾ ಇದ್ರೆ ಅದ್ರ ಪರವಾಗೂ ನಿಂತಿದೀವಲ್ವ ನಾವು. ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ, ಯಾವುದೇ ವರ್ಗಕ್ಕೆ ಅನ್ಯಾಯ ಆದ್ರೂ ಕಾಂಗ್ರೆಸ್ ಪಕ್ಷ ಅವ್ರ ಪರವಾಗಿ ನಿಲ್ಲುತ್ತೆ. ವಿ ಆರ್ ಫಾರ್ ದ ಕಾನ್ಸ್ಟಿಟ್ಯೂಷನ್. ಆಕ್ಚುಲಿ ಎಲ್ಲೊಂದ್ ಕಡೆ ಈ ಕೃಷಿ ಕಾಯ್ದೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೂ ಕೂಡ ಒಂದು ಅಸ್ತ್ರವಾಗಿತ್ತು. ಇದು ಪದೇ ಪದೇ ಅಸ್ತ್ರವಾಗೋದ್ರ ಜೊತೆಗೆ ತೈಲ ಬೆಲೆ ಏರಿಕೆಗಳು ಕೂಡ ಅಸ್ತ್ರವಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಮುಂದಿನ ಎಲೆಕ್ಷನ್ನಲ್ಲೂ ಕೂಡ ಇದೇ ಒಂದು ಪ್ರಮುಖ ಅಸ್ತ್ರವಾಗೋದ್ರ ಜೊತೆಗೆ ಜನರ ಮನಸ್ಸಲ್ಲೂ ಕೂಡ ಬೇರಿರ್ತಾ ಇತ್ತು ಈ ಸಂದರ್ಭದಲ್ಲಿ. ನೋಡಿ, ಅಸ್ತ್ರಕ್ಕಿಂತ ಇದು ಕಾಯ್ದೆ, ಈ ಕಪ್ಪು ಕಾಯ್ದೆಗಳೇನಿದೆ ಇದು ರೈತರಿಗೆ ಮಾರಕವಾಗ್ತಾ ಇತ್ತು. ಇದರಿಂದ ಯಾರಿಗೂ ಏನು ಫಾಯ್ದಾ ಆಗ್ತಾ ಇರಲಿಲ್ಲ. ಮತ್ತೆ ಇದರಲ್ಲಿ ಕಾರ್ಪೊರೇಟ್ ಅವರಿಗೆ ಹೆಚ್ಚು ಲಾಭ ಇರೋದು ಅನ್ನದಾತನಿಗೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.